ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು 8:30 ಲಾಗ್ ಮಾಡಕ್ಕೆ ನೋಡಿ, ಬೆಳಗ್ಗೆ ನಶಿನಾಗ ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಸಣ್ಣಗ ಮಳೆ ಬರಕತ್ತಿತ್ತು, ಹಿಂಗಾಗಿ ಕರೆಂಟಂದು ಹೋಗೋದು ಬರೋದು ಮಾಡಕತ್ತಿತ್ತು, ಹಿಂಗಾಗಿ ನಾನು ಲಾಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆಲ್ಲ ಮುಂಜಾನೆ ಬೆಳಗ್ಗೆ 8:30 ಲಾಗ್ ಮಾಡಿದೆ. ಯಾಕಂದ್ರೆ ನಿನ್ನೆ ನಮ್ಮ ಮಾವರು ಊರಿಗೆ ಹೋಗಿದ್ರು ಆಪ್ರೇಷನ್ಗೆ, ಕಾಲ ಮುರಿದ್ರೆ ಆಪ್ರೇಷನ್ ಮಾಡ್ಕೊಂಬಂದು ನಿನ್ನೆ ಹೋಗಿ ರಾತ್ರಿ 9:30 ಬಂದರು ಅವರು. ಹಿಂಗಾಗಿ ನಮ್ಮ ಲೇಟಾಗಿ ಮುಕ್ಕೊಂಡ್ವಿ, ಹಿಂಗಾಗಿ ಜಲ್ದಿ ಮುಂಜಾನೆ ಇದ್ದು ಟೈಮ್ ಆಗುತ್ತೆ ಅಂತ ಕೆಲಸ ಮಾಡಿದೆ. ನೋಡಿರಿ, ನಮ್ಮ ಅಂತೂ ಚಪಾತಿ ಬೀಟ್ರೋಟ್ ಪಲ್ಲೆ ಮಾಡ್ಕಟ್ಟೀನಿ. ಅವಾಗ ನೋಡಿ, ಚಿತ್ರಾನ್ನ ಮಾಡ್ಕಟ್ಟೀನಿ, ನಮ್ಮ ಸ್ವಚ್ಛ ಮಾಡಕ್ಕಿಟ್ಟೀನಿ. ನಾನು ಒಂದು ಉಪ್ಪಿಟ್ಟು ಮಾಡ್ಬೇಕು ನಾಷ್ಟ ಎಲ್ಲರಿಗಿಟ್ಟು. ವಿಜ್ಜು ಕಾಲೇಜ್ ಹೋಗಿ ಅನ್ನ ಚಿತ್ರಾನ್ನ ಕರ್ಕೊಂಡು ಹೋಗಲ್ಲ. ನೋಡಿರಿ, ಈಗ ಒಂದು ರೆಸಿಪಿ ತೋರಿಸ್ತೀನಿ ನಿಮ್ಗೆ. ಅದು ಯಾವ ರೆಸಿಪಿ ಅಂದ್ರೆ ಕಡ್ಲೆಬೇಳೆ ವಡೆ. ನೋಡಿರಿ, ಒಂದು ಎರಡು ತಾಸು ಕಡ್ಲೆಬೇಳೆ ಒಂದು ಬಟ್ಟಲಷ್ಟು ನೆನಿಟ್ಟಿನಿ. ನೆನಿಟ್ಟು ಅದನ್ನು ಅವಡ ತೋಡ ಅಂತಾರಲ್ರಿ, ಅಡ್ಸ ಬಡ್ಸಲ ಮಿಕ್ಸಿಗೆ ಹಾಕೋಬೇಕು. ಫುಲ್ಲು ಸಣ್ಣಗೆ ಹಾಕೋಬಾರ್ದು, ನುಣ್ಣ ಹಾಕೋಬಾರ್ದು ಇದು. ನೋಡಿ, ಇದೇ ಥರ ಕಷ್ಟಿಟ್ಟು ಇರಬೇಕು. ನೋಡಿ, ಇದೇ ಥರ ಇರಬೇಕು. ತೀರ ಮೆತ್ತಗಾದ್ರೆ ವಡ ಸರಿ ಬರೋಂಗಿಲ್ಲ. ಅದಕ್ಕೆ ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕೋರಿ. ಹಸಿಮೆಣಸಿನ್ಕಾಯಿ ಜಜ್ಜರ್ ಹಾಕೋಬೋದ್ರಿ, ಸಣ್ಣ ಹೆಚ್ಚರ್ ಹಾಕೋಬೋದು. ಉಳ್ಳಾಗಡ್ಡೆ ಹಾಕ್ಕೊಂಡು ನೋಡಿರಿ, ವಡ ಸೂಪರ್ ಮಸ್ತಾಗಿ ಬರ್ತಾವ್ರಿ. ಉಳ ಇವು ರುಚಿಗೆ ತಕ್ಕಷ್ಟು ಉಪ್ಪು ಮಂತು ಮಾಡೋಣ ಅನ್ನಕತ್ತು ಭಾಳ ಚೆನ್ನಾಗಿತ್ತು. ಮಾಡಿದ್ದಾಗಿದ್ದಿಲ್ಲ. ಅದಕ್ಕೆ ಇನ್ನೆ ಒಂದು ಬಟ್ಟದಷ್ಟು ಅಕ್ಕಿ ಹಿಟ್ಟು ಹಾಕಿನ್ರಿ. ಅದಕ್ಕೆ ಮತ್ತೆ ಏನು ಹಾಕಿಲ್ಲ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಅದು ಮಾತ್ರ ನೀರಿನಂಶ ಇರ್ತದೆ ಕಡ್ಡಿ ಬೆಳೆದು. ಅದು ನೀರು ಹಾಕಿರಾರ ನೀರು ಕಡ್ಡಿ ಬೆಳೆ ಮಿಕ್ಸಿ ಹಾಕಿರೋದು. ಫಸ್ಟು ಉಷ್ಟಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ, ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕ್ರಿ. ಅದು ಗಟ್ಟಿಯಾಗಿ ಇರ್ಬೇಕು, ಹಿಟ್ಟು ಫುಲ್ ಎಲ್ಲ ಮೆತ್ತ ಇದಾಗಬಾರ್ದು. ಕಡ್ಲಿ ಬೆಳೆ ಮಿಕ್ಸಿ ಹಾಕೊಂಬಂದಾಗ ನೆನೆಯಿಟ್ಟಿರ್ತಾರಲ್ಲ, ನೀರು ಹಾಕಿ ಮಿಕ್ಸಿ ಹಾಕೋಬಾರ್ದು. ಹಂಗೆ ಒಣದ ಮಿಕ್ಸಿ ಹಾಕೋಬೇಕು. ಮಿಕ್ಸಿ ಹಾಕೊಂಡಿಂದ ಆಮೇಲೆ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಬೇಕ್ರಿ. ಅದಕ್ಕೆ ಎಷ್ಟು ಹಾಕ್ತಾರೆ ಅಷ್ಟು ರುಚಿ ಬರ್ತೈತಿ. ಹಾಕಿ ಈ ಥರ ಚಪಾತಿ ಹಿಟ್ಟು ಅದಕ್ಕೆ ಆ ಥರ ಗಟ್ಟಿಯಾಗಿ ಕಲಸ್ಕೊಂಡು ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು. ಇದು ಕಡ್ಲೆ ಬೇಳೆ ವಡೆ ಮಸ್ತಾಗುತ್ತೆ ರೀ. ಇದು ನೀವು ಮಾಡಿ ನೋಡಿರಿ ಹೆಂಗತ್ತಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೋಡಿರಿ, ಇಟ್ಟು ರೆಡಿ ಆಗ್ತಿದ್ದು. ಇಷ್ಟ ಇಷ್ಟ ಆದ್ರೆ ಸಾಕ್ರಿ ಇದು. ನೋಡಿರಿ, ಒಂದು ಹಾಳಿಗೆ ಸ್ವಲ್ಪ ಎಣ್ಣೀರ ಸ್ವಲ್ಪ ನೀರು ಹಚ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಲಟ್ಟಿಸ್ಬೇಕ್ರಿ. ಇದೇ ಥರ ಸಣ್ಣ ಸಣ್ಣ ಲಟ್ಟಿಸ್ಕೋಬೇಕು, ಕೈದಾಗ ಹಿಂಗೆ ಒಳಿದು ಮಾಡ್ಕೊ ತಟ್ಟಬೇಕು. ನೋಡಿ, ಈ ಸೈಜ್ ಅದ ಸಾಕು. ಎಣ್ಣೆ ಕಾದತ್ರಿ, ಎಣ್ಣೆ ಸ್ವಲ್ಪ ಬಿಸಿಯಾಗಿಂದು ಹಾಕ್ರಿ. ಕಾಯಿಲಾರ ಹಾಕಕ್ಕೆ ಹೋಗ್ಬೇಡ್ರಿ. ಎಣ್ಣೆ ಬಿಸಿ ಎಷ್ಟು ಸುಡ್ತಿರ್ತೋ ಅಷ್ಟು ಚೆಂದ ಬರ್ತಾವ್ರಿ ಬೈತವು. ನೋಡಿ, ಇದೇ ಥರ ಅದೇನು ಒಡೆಯೋದಿಲ್ಲ, ಏನಾಗಲ್ಲ ರೀ ಇದು. ಆರಾಮ ಅಕ್ಕಿ ಸಾಬ್ ಅಕ್ಕಿ ಅಷ್ಟೇ ರೀ, ಏನು ಬೇಕಾಗಿತ್ತು ಇದಕ್ಕೆ. ಏನು ಅಂಗಡಿ ಅಂತ ತರುವಂಥದ್ದು ಏನಿಲ್ಲ. ಮನೆಯಾಗ ಕಡ್ಲಿ ಬೇಳೆ, ಮನೆಯಂದು ಇದು ಉಪ್ಪು, ಮನೆಯಂದು ಹಿಟ್ಟು, ಅಕ್ಕಿ ಹಿಟ್ಟು, ಇಷ್ಟೇ ಎಣ್ಣೆ, ಇಷ್ಟೇ ಬೇಕಾಗಿದ್ರೆ ಏನು ಜಾಸ್ತಿ ಏನು ಬೇಕಾಗಿದ್ದಕ್ಕೆ. ನೋಡಿ ಮಾಡಿ ನೋಡಿರಿ, ಇದಕ್ಕೆ ಸ್ವಲ್ಪ ಶೇಂಗಾ ಚಟ್ನಿ ಆಗ ಕೊಬ್ಬರಿ ಚಟ್ನಿ ಆಗಬೇಕು. ಮಸ್ತ್ ಸೂಪರ್ ಆಗುತ್ತೆ ರೀ ಇದು ಚಟ್ನಿ ವಡ. ಉದ್ದಿನ ಬಳಿ ಒಡೋದಕ್ಕಿಂತ ಭಾಳ ಟೇಸ್ಟ್ ಆಗ್ತದೆ ಕಡ್ಲಿ ಬೇಳೆ ವಡ ಇದು. ನೋಡಿರಿ, ಈ ಥರ ಕೆಂಪಗೆ ಸ್ವಲ್ಪ ಚಂದ ಕರಿಬೇಕು ರೀ, ಯಾಕಂದ್ರೆ ಒಳಗೆ ಹಿಟ್ಟು ಹಸಿ ಬಿಸಿ ಇರ್ತೈತೆ. ಅದು ಸ್ವಲ್ಪ ಭಾಳ ಥರ ಕರಿಬೇಕ್ರಿ ಇದು. ನೋಡಿರಿ, ಈ ಥರ ಚಟ್ನಿ ಅದು ವಡ ರೆಡಿ ಆಯ್ತು ನೋಡಿರಿ ನಮ್ಮದು. ಇವಿಡಿಯೋ ಈ ಒಳ ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ತಿಳಿಸ್ರಿ, ಕಮೆಂಟ್ ಮಾಡಿರಿ. ನೋಡಿರಿ, ಸೂಪರ ಬಂದವು, ಕ್ರಿಸ್ಪಿಯಾಗಿ ಬಂದವು, ಮಸ್ತಾಗ ನೋಡಿರಲ್ಲ ಒಳಗೆಲ್ಲ ಬೆಂದೈತಿದು. ನೋಡಿರಿ, ಮತ್ತು ವಟಾಣಿ ಕಾಳು ಪಲ್ಯ ಮಾಡಿದ್ದೀನಿ. ಮತ್ತು ಮಂತು ಇಷ್ಟು ಕಳಿಸಿದ ಲೇಟಾಗಿಂದ ವಟಾಣಿ ಕಾಳು ಪಲ್ಯ ಮಾಡ್ಬೇಕಂತೇಳಿ ನೆನಿಟ್ಟಿದ್ದಿಂದ. ಅವಾಗ ಅವ್ರು ಸ್ವಲ್ಪ ಬೆಟ್ರೋ ಪಲ್ಯ ಮಾಡಿದೆ, ಯಾಕಂದ್ರೆ ಬೆಟ್ರೋ ಪಲ್ಯ ಯಾರು ತಿನ್ನೋದಲ್ಲ ಅಷ್ಟು. ಅವಾಗ ಬೆಟ್ರೋ ಪಲ್ಯ ಮಾಡಿದೆ ಲೇಟಾಗಿ, ಸ್ವಲ್ಪ ವಡ ಮಾಡಿದೆ. ಹೋಗಿ ನೋಡಿರಿ, ವಟಾಣಿ ಆಲೂಗಡ್ಡೆ ವಟಾಣಿ ಕಾಳು ನೆನೆ ಕಳಿಸಿ ಒಂದು ಸ್ವಲ್ಪ ವಟಾಣಿ ಕಾಳು ಆಲೂಗಡ್ಡೆ ಟಮಾಟಿ ಕೊತ್ತಂಬರಿ ಮಾಡ್ಕೊಂಡು ನೋಡಿ ಏನು ಕಳಿಸಿ ಉಳ್ಳಾಗಡ್ಡೆ ಹಾಕ್ತೀನಿ. ಯಾಕಂದ್ರೆ ಮಜ್ಜಿನ ಕಳಿಸಿ ಬೇಡ ಮಾಂತನ ಹೋಗಿರಪ್ಪ, ಹಿಂಗಾಗಿ ಅವ್ರನ್ನ ಮಾಡ್ಕೊಂಡು ನಷ್ಟ ಮಾಡ್ತೀನಿ. ಗುಳಿಗೆ ಅವೆಲ್ಲ ಕ್ಲೀನ್ ಆಗ್ತಾವೆ. ಅದೆಲ್ಲ ಕೆಲಸ ಮುಟ್ಟಿದ್ರೆ ಅವ್ರು ಮಾಡ್ತಾರೆ, ಅವ್ರು ಹಾಕ್ತಾರೆ, ಗುಳಿಗೆ ಅವ್ರು ಹಾಕ್ತಾರೆ, ಮತ್ತೆ ನಮ್ಮ ಹಾಕ್ತಾರೆ ಅವ್ರು ಹಾಕ್ತಾರೆ. ಹಿಂಗಾಗಿ ನಶಿನ ಮಾಡ್ಬೇಕಂದ್ರೆ ಗುರುತಿಗೆ ಮೇಲೆ ಹಾಕಿರ್ತೈತೆ ಕಣ್ಣು ನಗರ. ಹಿಂಗಾಗಿ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ಕರೆಂಟ್ ಮಾಡಬೇಕಂತ ಫೋನ್ ತೊಗೊಂಡ್ರೆ ಕರೆಂಟ್ ಹೋಗಿಬಿಡ್ತೇವೆ. ಕರೆಂಟ್ ಹೋಗಿ ಸ್ವಲ್ಪ ಚಪಾತಿ ಮಾಡ್ರೆ ಬಂತು, ಯಾವಾಗ ಪಲ್ಯ ಮಾಡಿದ್ರೆ ಏನೋ ಬಂತು ಮಾಡಬೇಕಂತ. ಮತ್ತೆ ಕರೆಂಟ್ ಇರಲ್ಲ ಮತ್ತೆ ಕತ್ತಲಿಗೆ ತೆಗೆದು ಸ್ವಲ್ಪ ಕತ್ತಲಿಗೆ ತೆಗೆದ್ರಿ. ಅದಕ್ಕೆ ಅದೇ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಲೇಟಾಗಿ ಬಂತು. ನೋಡಿ, ನಂಗೆ ಆವಾಗ ಮಾಡ್ತೀನಿ, ಯಾಕಂದ್ರೆ ಈಗ ನಾವು ಆಪರೇಷನ್ ಕರ್ಕೊಂಡ್ಬಂದಾರ. ಅವ್ರು ಕತ್ತೆ ವೀಡಿಯೋ ಲೇಟಾಗಿ ಹಾಕ್ತೀನಿ, ಒಂದು ದೇಶ ಆಗಬೇಕು. ಏನಂದರೆ ಒಂದು ನೋಡಿ ಆದಷ್ಟು ಪ್ರಯತ್ನ ಪಟ್ಟು ವೀಡಿಯೋ ಹಾಕ್ತಿದ್ರೆ ಹಾಕ್ಬೇಕಂದ್ರೆ ಒಂದಿಷ್ಟು ಒಂದಿಷ್ಟು ಹಾಕ್ತೀನಿ. ನೋಡಿ, ಆಟೋಮೆಟಿಕ್ ಭಾಳ ಈಸಿಯಾಗಿ ಆಟೋಮೆಟಿಕ್ ಪಲ್ಯ ಒಂದು ಬಾಜಿ ಟೈಪ್ ಆಲೂಗಡ್ಡೆ ಹಾಕಿ ಆಟೋಮೆಟಿಕ್ ಹಾಕ್ಕೊಂಡು ಬಾಜಿ ಟೈಪ್ ಮಾಡ್ಕೊಂಡ್ರೆ
ಅಂದರೆ ಪಾನದಾಗೂ ಬರ್ತದೆ, ಚಪಾತಿ ಒಳಗೆ ಬರ್ತದೆ. ನೋಡಿ ಬರೋ ಖಾರದ ಪುಡಿ ಹಾಕ್ತೀನಿ, ಒಟ್ಟನ್ನು ಕೇಳ್ತೀನಿ. ಅರಿಶಿನ ಚಿಕ್ಕಷ್ಟು ಅರಿಶಿನ, ರುಚಿಕಟ್ಟಷ್ಟು ಉಪ್ಪು, ಮಸಾಲೆ ಹಚ್ಚಿ ನೋಡಿರುತ್ತೆ ಹಾಕಿ ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋ ಮಸಾಲೆ ಇದೆ. ಅದನ್ನು ನೋಡಿ ಜಾಸ್ತಿ ಮಸಾಲೆ ಏನು ಹಾಕಿಲ್ಲ, ಅಷ್ಟೇ ಭಾಳ ಮನೆಯಲ್ಲಿ ಬರ್ತ ಮಸಾಲೆ ಹಾಕ್ತೀನಿ. ಬಾಜು ಮಸಾಲೆ ಗೋರುವಂಕ ಸಖತ್ತಾಗುತ್ತೆ ರೀ ಇದು. ನೋಡಿರಿ ಎರಡು ಆಲೂಗಡ್ಡೆ ಸ್ವಲ್ಪ ಕುದಿಸಿ ಮ್ಯಾಶ್ ಮಾಡ್ಕೊಂಡಿನಿ. ಅದು ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿಬಿಡ್ತು ರೀ. ಆಲೂಗಡ್ಡೆ ಬಾಜಿ ಅಲ್ಲಿ ಹಾಕಿ ನೋಡಿರಿ ಫ್ರೆಂಡ್ಸ್, ಆಲೂಗಡ್ಡೆ ಬಾಜಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕೈ ಮಾಡಿ ಟೊಮ್ಯಾಟ್ ಮಾತಾಡ್ತೀನಿ. ನೋಡಿರಿ ಇವತ್ತಿಂದ ವೀಡಿಯೋ ಕುಡ್ಲಿ ಕಡಲೆ ಬಳಿ ಕೂಡ ಆಲೂಗಡ್ಡೆ ಬಾಜಿ ಮಾಡ್ಕೊತೀನಿ ನೋಡಿರಿ. ಆದಷ್ಟು ಲೇಟಾಗಿ ಹಾಕೋದು ಮಾಡಿರ್ತೀನಿ ಇವತ್ತು. ನಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಯಾರಿಗೆಲ್ಲ ಕಡಲೆ ಬಳಿ ಕೂಡ ಬಾಜಿ ಇಷ್ಟ ಆಯ್ತಂತ ಕಮೆಂಟ್ ಬಾಕ್ಸ್